ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಒಂದು ಸೀಸನಲ್ಲಿ ಮಾತ್ರ ಸಿಗೋದ್ರಿಂದ ಅದನ್ನು ವರ್ಷಾನ್ಗಟ್ಟಲೆ ಹೇಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಅಂತ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಕೇವಲ ಮೂರೇ ಮೂರಿದ್ರೆ ಸಾಕು. ನಾನು ಒಂದು ಮಾವಿನ ಹಣ್ಣನ್ನ ಸಿಪ್ಪೆ ತೆಗೆದು ಉದ್ದದಾಗಿ ಕಟ್ ಮಾಡಿಟ್ಟಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋದನ್ನ ತೊಗೊಳ್ಳಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆ, ಅರ್ಧ ಕಪ್ ಆಗೋಷ್ಟು ನೀರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ತೋರಿಸೋದಕ್ಕೋಸ್ಕರ ಬರೀ ಒಂದೇ ಒಂದು ಮಾವಿನ ಹಣ್ಣನ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಸಕ್ಕರೆ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈಗ ಒಂದು ಪಾನ್ಗೆ ನಾನು ಅರ್ಧ ಕಪ್ ಆಗೋಷ್ಟು ನೀರು ಮತ್ತು ಸಕ್ಕರೆ ಎರಡನ್ನೂ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಒಂದು 10-15 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಮಾವಿನ ಹಣ್ಣ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರಿಂದ ಮಾವಿನ ಹಣ್ಣಿಂದ ಮಾಡೋ ಎಲ್ಲ ಸ್ವೀಟ್ ರೆಸಿಪಿಗಳನ್ನೂ ತುಂಬ ಈಸಿಯಾಗಿ ಸೀಸನ್ ಮುಗಿದ ಮೇಲೂ ಮಾಡ್ಕೋಬೋದು. ಇದನ್ನು ನನಗೆ ಯಾರು ಹೇಳ್ಕೊಟ್ಟಿದ್ದು ಅಂತ ಹೇಳಿದ್ರೆ, ನಮ್ಮ ತಾಯಿ ಬಂದು ಜ್ಯೂಸ್ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ರು. ಅವರು ಹೇಳಿದ್ರು ಮಾವಿನ ಹಣ್ಣ ಯಾವ ರೀತಿಯಾಗಿ ಸ್ಟೋರ್ ಮಾಡಿ ಇಡ್ತಿದ್ರು ಅಂತ. ಸೊ ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ, ಪಾಕ ಇನ್ನೇನು ಬರ್ತಿದೆ ಅನ್ನುವಾಗ ಮಾವಿನ ಹಣ್ಣನ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಒಂದು ಸ್ಪೂನಿಂದ ಪಾಕನ ಎತ್ತಿದ್ರೆ ನಿಧಾನವಾಗಿ ಪಾಕ ಬೀಳಬೇಕು. ಆ ಟೈಮಲ್ಲಿ ಮಾವಿನ ಹಣ್ಣನ್ನ ಹಾಕಿ, ಇಂಪಾರ್ಟೆಂಟ್ ಬಂದು ಪಾಕನೇ. ನೀವು ಪಾಕ ಸ್ವಲ್ಪ ವ್ಯತ್ಯಾಸ ಆದರೂ ಮಾವಿನ ಹಣ್ಣನ್ನ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗೋದಿಲ್ಲ. ನೋಡಿ, ಈಗ ಮಾವಿನ ಹಣ್ಣೆಲ್ಲ ಚೆನ್ನಾಗಿ ಕುದಿತಾ ಇದೆ. ಕರೆಕ್ಟಾಗಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸಕ್ಕರೆ ನೀರೆಲ್ಲ ಫುಲ್ಲು ಮ್ಯಾಂಗೋ ಯಾವ ಕಲರ್ ಇರುತ್ತೆ ಆ ಕಲರ್ಗೆ ಚೇಂಜ್ ಆಗುತ್ತೆ. ಜೊತೆಗೆ ನಾನೀಗ ನಿಮಗೆ ಒಂದು ತೋರಿಸ್ತಾ ಇದ್ದೀನಿ ನೋಡಿ, ಒಂದೇಳೆ ಪಾಕ ಕರೆಕ್ಟಾಗಿ ಬಂದಿರಬೇಕು. ಕೈಗೆ ಈ ಥರ ತೊಗೊಂಡ್ರೆ ಈ ರೀತಿ ಅಂಟಂಟಾಗಿ ಬಂದರೆ ಕರೆಕ್ಟಾಗಿ. ಈಗ ಇದು ರೆಡಿಯಾಗಿದೆ. ಇದನ್ನು ಕಂಪ್ಲೀಟಾಗಿ ನಾನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಏರ್ ಕಂಟೈನರ್ ಬಾಕ್ಸ್ ಅಥವಾ ಗಾಜಿನ ಬಾಟ್ಲಿಗೆ ಹಾಕೋತೀನಿ. ಇದರಿಂದ ನೀವು ಏನು ರೆಸಿಪೀಸ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಫ್ರೂಟಿ ಜ್ಯೂಸ್ ಅಥವಾ ಮ್ಯಾಂಗೋ ಜ್ಯೂಸ್, ಕೇಸರಿ ಬಾತು, ಮ್ಯಾಂಗೋದು ಆ ಥರ ಎಲ್ಲ ಮಾಡಬೇಕಂದ್ರೆ ಇದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ತೋರಿಸ್ತಿದ್ದೀನಿ, ಪಾಕ ಎಲ್ಲ ಕರೆಕ್ಟಾಗಿ ಮ್ಯಾಂಗೋ ಕಲರೇ ಆಗಿದೆ. ನೋಡಿದ್ರಲ್ವಾ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ.